ಶ್ರೀನಿವಾಸವೇ, ಅಖಿಲ ಕರ್ನಾಟಕ ಆರ್ಯ ವೈಶ್ಯ ಮಹಿಳಾ ಮಹಾಸಭಾ ಇದು. ಇದು 43 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸೇವಾ ಕಾರ್ಯಕ್ರಮ, ಆರೋಗ್ಯ ಕಾರ್ಯಕ್ರಮ, ಶೈಕ್ಷಣಿಕ ಕಾರ್ಯಕ್ರಮ, ಇದೇ ಥರ 5-6 ಕಾರ್ಯಕ್ರಮಗಳ ಒಂದಿಗೆ ಇಡೀ 2 ವರ್ಷದ ಅವಧಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಆರ್ಯ ವೈಶ್ಯ ಮಹಿಳೆಯರಿಗೆ ವಿಷಯ ತಿಳಿಸಬೇಕು ಅಂತ ನಾವು ಪ್ರತಿಭಾ ಕುಸುಮ ಅಂತ ಒಂದು ಬುಕ್ ರಿಲೀಸ್ ಮಾಡಿದ್ದೀವಿ. 3 ತಿಂಗಳಿಗೆ ಒಂದು ಸಲ ಈ ಬುಕ್ ರಿಲೀಸ್ ಬರುತ್ತೆ, ಬುಲೆಟಿನ್ನು. ಎಲ್ಲರಿಗೂ ಇದ್ರ ಬಗ್ಗೆ ವಿಷಯಗಳು ತಿಳಿಯುತ್ತೆ. ಇಡೀ ಕರ್ನಾಟಕದ ಹೆಣ್ಣುಮಕ್ಕಳು ಎಲ್ಲ ರಂಗದಲ್ಲೂ ಇದ್ದಾರೆ ಅಂತ ನಾವು ಎಲ್ಲರಿಗೂ ಹೊರಗಡೆ ಟ್ಯಾಲೆಂಟ್ ಅವ್ರು ಇರೋದನ್ನೆಲ್ಲ ಹೊರಗಡೆ ತೆಗಿಬೇಕು ಅನ್ನೋದಕ್ಕೆ ಇದೊಂದು ದೊಡ್ಡ ವೇದಿಕೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಒಂದೊಂದರ ವಿದ್ಯಾದ್ರೊಳಗೆ ಇರ್ತಾರೆ. ಒಂದು ಇವಾಗ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಎಲ್ಲ ಗೊತ್ತಿದೆ ಅಲ್ಲ. ನಮ್ಮ ಸ್ತ್ರೀ ಶಕ್ತಿ ಎಷ್ಟಿದೆ ಅಂತ ನಾವು ಈ ಮಹಾಸಭಾದಿಂದ ಎಲ್ಲ ಮಹಿಳೆಯರಿಗೂ ಎಲ್ಲರಿಗೂ ತಿಳಿಸ್ಬೇಕು ಅಂತ ಒಂದು ನಾವಿವಾಗ ಇವಾಗ ಧನವಂತರಿ ಅಂತ ಒಂದು ಕಾರ್ಯಕ್ರಮ, ಮೆಡಿಕಲ್ಗೆ ಸಂಬಂಧಿರುವಂಥ ಚೆಕಪ್ಸ್ ಆಗಲಿ, ಮೆಡಿಸನ್ ಆಗಲಿ, ಟೆಸ್ಟಿಂಗ್ ಆಗಲಿ, ಈಗ ತುಂಬ ಕಾಸ್ಟ್ಲಿಯಷ್ಟು ಅಂತಂದರೆ ವೈದ್ಯಕೀಯದ್ದು ಈಗ ರಂಗ. ಹೀಗಾಗಿ ಅದಕ್ಕೆ ಫಸ್ಟ್ ಪ್ರಿಫ್ರೆನ್ಸ್ ಕೊಡ್ತಾ ಇದ್ದೀವಿ ಆರೋಗ್ಯಕ್ಕೋಸ್ಕರ. ಇದು ಬರೇ ಸಾಮಾನ್ಯ ಜನಗಳಿಗೆ ಅಲ್ದಲೇ ಆರ್ಫನೇಜ್ ಅಷ್ಟು ಎಷ್ಟೊಂದು ಇರುತ್ತೆ, ಗೌರ್ಮೆಂಟ್ ಸ್ಕೂಲ್ ಆಗಲಿ, ವೃದ್ಧಾಶ್ರಮಗಳಾಗಲಿ, ಆ ಥರ ಎಲ್ಲ ಏಜ್ ಅವ್ರಿಗೂ ಎಲ್ಲ ಕಡೆಗೂ ನಾವು ಈ ಫ್ರೀ ಸರ್ವಿಸ್ ಮಾಡಬೇಕು ಅಂತ ಮೊದಲನೇ ಅಂದ್ಕೊಂಡಿದ್ದೀವಿ. ಮತ್ತು ನಾವು ಒಂದು ದೊಡ್ಡವರಿಗೆ ಒಂದು ಕಾರ್ಯಕ್ರಮ ಇದಕ್ಕೋಸ್ಕರ ಹಮ್ಮಿಕೊಂಡು ಕ್ಯಾಂಪ್ಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬ್ಲಡ್ ಕ್ಯಾಂಪ್ ಮಾಡಬೇಕು ಥರ ಅಂದ್ಕೊಂಡಿದ್ದೀವಿ. ಬ್ಲಡ್ ಕ್ಯಾಂಪಲ್ಲಿ ಇಡೀ ಕರ್ನಾಟಕ ಒಂದೇ ದಿವಸ ಕ್ಯಾಂಪ್ ಮಾಡಿ 5,000 ಲೀಟರ್ಸು ರಕ್ತದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಒಂದು ಇದೇ ಥರ ಸೇವಾ ಕಾರ್ಯಕ್ರಮ ಇರುತ್ತೆ, ಧಾರ್ಮಿಕ ಕಾರ್ಯಕ್ರಮ. ಇವಾಗ ಮೊದಲನೇದು ನಮಗೆ ಬರೋದು ಅಂದರೆ ಧಾರ್ಮಿಕ ಕಾರ್ಯಕ್ರಮ. ಅದರೊಳಗೆ ನಾವು ಇವಾಗ ನವರಾತ್ರಿಯಲ್ಲಿ ನಮ್ಮ ಅಮ್ಮನವ್ರಿಗೆ 1,00,000 ಬಳೆಯಲ್ಲಿ ಪೂಜೆ ಮಾಡಬೇಕು. ನಾನು ಈ ಸಂಸ್ಥೆಯಲ್ಲಿ ಇವಾಗ ಖಜಾಂಚಿಯಾಗಿ ಅಧಿಕಾರವನ್ನು ತಗೊಳ್ತಾ ಇದ್ದೀನಿ. ನಮ್ಮ ಅಖಿಲ ಕರ್ನಾಟಕ ಮಹಿಳಾ ಮಹಾಸಭಾವು 10 ಹಲವಾರು ಯೋಜನೆಗಳನ್ನು ಪ್ರತಿಯೊಂದು ಅಧ್ಯಕ್ಷಣೆಯ ಕೆಳಗೂ ಮಾಡ್ಕೊಂಡು ಬಂದಿದೆ. ಇವಾಗ ವಿನೂತನವಾಗಿ ಲಾಸ್ಟ್ ಇಯರಿಂದ ನಾವು ಉದ್ಯೋಗ ಮಿತ್ರ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಆ ಉದ್ಯೋಗ ಮಿತ್ರದಲ್ಲಿ ನಾವು ಅಖಿಲ ಕರ್ನಾಟಕ ಆರ್ಯವೇಶ ಮಹಿಳಾ ಮಹಾಸಭಾ, ಕರ್ನಾಟಕ ಆರ್ಯವೇಶ ಮಹಾಸಭಾ, ಗುಪ್ತಾ ಇನ್ಸ್ಟಿಟ್ಯೂಟ್ ಮತ್ತು ವೇದ ಪಾಠಶಾಲೆ ಅವರು 4 ಸಂಸ್ಥೆಗಳು ಸೇರಿಕೊಂಡು ಪ್ರತಿ 4 ತಿಂಗಳಿಗೊಮ್ಮೆ ಲೇಟೆಸ್ಟ್ ಗ್ರಾಫಿಕ್ ಡಿಸೈನ್ಸ್ ಟೆಕ್ನಾಲಜಿನಲ್ಲಿ ನಾವು ಗುಪ್ತಾ ಇನ್ಸ್ಟಿಟ್ಯೂಟಲ್ಲಿ 30 ಜನಕ್ಕೆ ಫ್ರೀಯಾಗಿ ಉಚಿತವಾಗಿ ನಾವು ಅದನ್ನು ಹೇಳ್ಕೊಡ್ತೀವಿ. ಸೊ ಒಂದು ಉಚಿತವಾಗಿ ಹೇಳ್ಕೊಡೋದು ಅಲ್ಲದೆ ಅಲ್ಲಿ ಅವರಿಗೆ ಉದ್ಯೋಗವನ್ನು 100% ಕೊಡಿಸ್ತೀವಿ. ಸೊ ಕಂಪ್ಲೀಟ್ ಆಗಿ ಅದು 1-1.5 ಲಕ್ಷ ಆಗುತ್ತೆ ಒಂದೊಂದು ಕೋರ್ಸ್. ಅಷ್ಟು ಜನಕ್ಕೂ 30 ಜನಕ್ಕೂ 4 ತಿಂಗಳಿಗೊಮ್ಮೆ ಮಾಡ್ತಾ ಇದ್ದೀವಿ. ಇವಾಗ 4ನೇ ಬ್ಯಾಚ್ ಮುಗಿತಾ ಬರ್ತಿದೆ, 5ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಒಂದು ಎಜುಕೇಷನ್ ಫ್ರೀ ಅಲ್ಲದೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಬೇರೆಯವರಿಂದ ಬಂದಿರ್ತಾರಲ್ಲ, ಥ್ರೋಔಟ್ ಕರ್ನಾಟಕದಿಂದ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಉಳ್ಕೊಳ್ಳೋದಕ್ಕೆ ವಸತಿಯನ್ನು ಸಹ ಮಾಡಿಕೊಡಲಾಗುತ್ತದೆ. ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಿಕೊಡಲಾಗುತ್ತದೆ. ನಾನು ಇವತ್ತು ಪ್ರಧಾನ ಸಂಚಾಲಕಿಯಾಗಿ ನಾನಿವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೇನೆ. ಶ್ರೀಮತಿ ಉಮಾ ಸಾಯಿರಾಮ್ರವ್ರ ಜೊತೆಯಲ್ಲಿ ನಾನು ಪ್ರಧಾನ ಸಂಚಾಲಕಿಯಾಗಿ ನಾನು 2 ವರ್ಷ ಕೆಲಸ ಮಾಡ್ತಾ ಇದ್ದೇನೆ. ಅವರು ಸರ್ವತೋಮುಖವಾದ ಅಭಿವೃದ್ಧಿ ಆಗಬೇಕು, ಧರ್ಮ ಬೆಳಿಬೇಕು, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾನವನ ಕಲ್ಯಾಣಕ್ಕೋಸ್ಕರ ಅದು ಉಪಯೋಗ ಆಗಬೇಕು ಅಂತಂದು 10 ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಶಾಸನವಾಗಬೇಕು ಅಂತಂದರೆ ಪ್ರತಿಭಾ ಕುಸುಮ ಅಂತಂದು ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನು ಪ್ರಧಾನ ಸಂಚಾಲಕಿಯಾಗಿ ನಾನು ಇವತ್ತು ತಾಯಿ ವಾಸುವಿಯ ದಯೆಯಿಂದ ಸಂಚಾಲಕಿಯಾಗಿ ನಾನು ಪ್ರಮಾಣ ವಚನ ಸ್ವೀಕರಿಸಿ ಅದರಲ್ಲಿ ಅನೇಕ ಪ್ರಕಟಣೆಗಳನ್ನು ಕೊಡಬೇಕು ಅಂತಂದಿದ್ದೀನಿ. ಸಂಜಯ ಜಗದೀಶ್ ಅಂತ ನಾನು, ಅಖಿಲ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಪದಗ್ರಹಣ ಮಾಡ್ತಾ ಇದ್ದೀನಿ. ನಮ್ಮ ಈ ಅವಧಿಯಲ್ಲಿ 2 ವರ್ಷ ಕಾಲ ಅವಧಿಯಲ್ಲಿ ನಮ್ಮ ಅಧ್ಯಕ್ಷಿಣಿ ರಾಜಾಕ್ಷಣಿ ಅವರ ಜೊತೆಯಲ್ಲಿ, ಉಮಾ ಸಾಯಿರಾಮ್ ಅವರ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಹೊಂದಿಸಿಕೊಂಡು ಎಲ್ಲ ಜನರನ್ನ ಸೇರಿಸಿಕೊಂಡು ಕರ್ನಾಟಕ ಒಂದೇ ಅನ್ನೋ ಭಾವದಲ್ಲಿ
ಎಲ್ಲರನ್ನ ಸೇರಿಸಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸೋಣ ಅನ್ನೋ ಉದ್ದೇಶದಿಂದ ಇದೆ.